ಹಲೋ ನಮಸ್ಕಾರ ಹಾಗೇನೆ ಹಾಬೀಸ್ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಟೆಂಪಲ್ ಸ್ಟೈಲ್ ಸಾರು ಕೆಲವು ತರಕಾರಿಗಳನ್ನು ಹಾಕಿ ಟೆಂಪಲ್ನಲ್ಲಿ ಸಾರು ಮಾಡ್ತಾರಲ್ಲ ಆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಬನ್ನಿ ಸಾರು ಹೇಗೆ ಮಾಡೋದು ಅಂತ ನೋಡುವ ಈ ಸಾರಿನ ಮೇನ್ ಇಂಗ್ರೀಡಿಯೆಂಟ್ ತೊಗರಿಬೇಳೆ ನಾನಿಲ್ಲಿ ಒಂದು ಕಪ್ ಅಂದರೆ ಒಂದು ಅಂದಾಜು 100 ಗ್ರಾಮ್ ಆಗುವಷ್ಟು ತೊಗರಿಬೇಳೆಯನ್ನು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಕುಕ್ಕರ್ನಲ್ಲಿ 5-6 ವಿಸಿಲ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ ಈ ಸಾರಿಗೆ ತರಕಾರಿ ನಾನಿಲ್ಲಿ ಸ್ವಲ್ಪ ಸೋರೆಕಾಯಿ ಸ್ವಲ್ಪ ನುಗ್ಗೆಕಾಯಿ ಸ್ವಲ್ಪ ಸೌತೆಕಾಯಿ ಮತ್ತು ಒಂದು ಬಟಾಟೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಳ್ಳಿ ಈಗ ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನೀವು ತುಪ್ಪ ಅಥವಾ ಯಾವುದಾದ್ರೂ ಅಡಿಗೆ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಎಣ್ಣೆ ಬಿಸಿ ಆದಮೇಲೆ 2 ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮತ್ತು 1 ಸ್ಪೂನ್ ಜೀರಿಗೆ 1/2 ಸ್ಪೂನ್ ಮೆಂತ್ಯ ಕಾಳುಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಈಗ 1 ಸ್ಪೂನ್ ಕಡಲೆಬೇಳೆ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಆಪ್ಷನಲ್ ಬೇಡದಿದ್ದರೆ ಸ್ಕಿಪ್ ಮಾಡಿ ಚೆನ್ನಾಗಿ ಪರಿಮಳ ಬರುವವರೆಗೆ ಹುರಿಯಿರಿ ಈಗ 3 ಕೆಂಪು ಮೆಣಸು ಆ್ಯಡ್ ಮಾಡ್ತಾ ಇದ್ದೇನೆ ನೀವು ನಿಮ್ಮ ಖಾರಕ್ಕೆ ಬೇಕಾದಷ್ಟು ಮೆಣಸು ಹಾಕ್ಕೊಳ್ಬೋದು ಮೆಣಸು ಕ್ರಿಸ್ಪಿ ಆಗುವವರೆಗೆ ಹುರಿಯಿರಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದ ಮಸಾಲೆಯನ್ನು ಹಾಕಿ ಇದಕ್ಕೆ 2 ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ ಈಗ ಸ್ವಲ್ಪ ಹುಳಿ ಹಾಕಿ ಒಮ್ಮೆ ಡ್ರೈ ಆಗಿ ಗ್ರೈಂಡ್ ಮಾಡಿ ಹೀಗೆ ಈಗ ಗ್ರೈಂಡ್ ಮಾಡಲಿಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ ಹೀಗೆ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಈಗ ಒಂದು ಪಾತ್ರೆ ಬಿಸಿ ಹಾಕಲಿಕ್ಕೆ ಇಡಿ ಮತ್ತು 1 ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡ ಟೊಮೆಟೊ ಹಾಕಿ ಚೆನ್ನಾಗಿ ಸ್ಮೂತ್ ಆಗುವ ತನಕ ಫ್ರೈ ಮಾಡಿ ಈಗ ಚೆನ್ನಾಗಿ ಮೆತ್ತಗಾಗಿದೆ ಟೊಮೆಟೊ ಈಗ ತರಕಾರಿ ಕಟ್ ಮಾಡಿ ಇಟ್ಕೊಂಡದ್ದನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿ ತರಕಾರಿಗಳನ್ನು ಬೇಯಲಿಕ್ಕೆ ಬಿಡಿ ಒಂದು 10 ನಿಮಿಷ ಬಿಟ್ಟು ಮುಚ್ಚಳ ತೆಗೆದು ನೋಡಿ ತರಕಾರಿ ಬೆಂದಿದೆಯಾ ಅಂತ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಈಗ ತರಕಾರಿ ಬೆಂದಿದೆ ಈಗ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡ ಮಸಾಲೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಹಾಕಿ ಮತ್ತು ತೊಗರಿಬೇಳೆ ಬೇಯಿಸಿ ಇಟ್ಕೊಂಡದ್ದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಬೇಕಿದ್ದರೆ ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಗ ತರಕಾರಿ ಬೇಯಿಸುವಾಗ ಸಹ ಉಪ್ಪು ಹಾಕಿದ್ದೇವೆ ನೋಡಿಕೊಂಡು ಹಾಕ್ಕೊಳ್ಳಿ 1/2 ಸ್ಪೂನ್ ಅರಸಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಲಿಕ್ಕೆ ಬಿಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ 1-2 ಸಲ ಮಿಕ್ಸ್ ಮಾಡ್ತಾಯಿರಿ ಈಗ ಚೆನ್ನಾಗಿ ಕುದಿತಾ ಇದೆ ಸಾರು ಸ್ಟವ್ ಆಫ್ ಮಾಡಿ ಈಗ ಸ್ವಲ್ಪ ತುಪ್ಪದಲ್ಲಿ ಸಾಸಿವೆ ಮೆಣಸು ಕರಿಬೇವಿನ ಎಲೆ ಇಂಗು ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಗಾರ್ನಿಶ್ ಮಾಡಿದರೆ ಟೆಂಪಲ್ ಸ್ಟೈಲ್ ಸಾರು ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್